ಸತ್ತವು ಲಾಸ್ಟ್ ಟೈಮ್ ಕೋವಿಡ್ ಅಲ್ಲಿ ಸಾಕಷ್ಟು ಬಿಜೆಪಿ ಗೌರ್ಮೆಂಟ್ ಇದ್ದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಹಂಗೆ ಹಿಂಗೆ ಅಂತ ತಾವೆಲ್ಲ ಆರೋಪ ಮಾಡ್ತಾ ಇದ್ವಿ. ಅದಕ್ಕೆ ಪೂರ್ವಕ ಅನ್ನೋರು ಇದ್ದಲ್ಲಿ ಯತ್ನ ಆಡೋರು ಇವತ್ತೊಂದು ಹೇಳಿಕೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ನೋಡಿ, ನಾವು ಹೇಳೋದಕ್ಕಿನ್ನ ಹೆಚ್ಚಾಗಿ ಅವರೇ ಹೇಳಿ ನಮ್ಮ ಕೆಲಸವನ್ನ ಹಗುರ ಮಾಡಿದ್ದಾರೆ ಯತ್ನಾಳ್ ಅವರು. ನಾವು ನಮ್ಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು 4,000 ಕೋಟಿ ಅಂತ, ನಮ್ಮದು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮಗೆ. ಯಾಕೆಂದರೆ ಅದು 40,000 ಕೋಟಿ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ತನಿಖೆ ಮಾಡಿಸ್ತಾ ಇದ್ದೀವಿ, ಅದಕ್ಕೀಗ ತನಿಖೆ ಮಾಡ್ತಾ ಇದ್ದೇವೆ. ಸರ್ಕಾರ ತನಿಖೆ ಮಾಡ್ತಾ ಇದೆ. ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ, ಕ್ರಮ ಆಗಿದೆ ಅನ್ನೋದನ್ನು ತನಿಖೆ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಯತ್ನಾಳ್ ಅವರ ಹೇಳಿಕೆ ಇನ್ನೊಂದಿಷ್ಟು ಪೂರಕವಾಗಿ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಆ ತನಿಖೆಗೆ ಇನ್ನೊಂದಿಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಟ್ಟಾಗ ಆಗಿದೆ. ಅದನ್ನು ಪರಿಚಯ ಮಾಡ್ತೇವೆ. ಜುಡಿಷಿಯಲ್ ಎನ್ಕ್ವೈರಿ ಆಗುವಾಗ ಅವ್ರೇನ್ ಕ್ರಮ ಪದ್ಧತಿ ಅನುಸರಿಸ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಒಂದು ಪಾರ್ಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ 40,000 ಕೋಟಿ ಅಂತ, ಇನ್ನು ಎರಡನೇ ಪಾರ್ಟ್ ಕರೆಕ್ಟ್ ಆಗಿ ಹೇಳಿಲ್ಲ ಅವರು.